ಐ ಥಿಂಕ್ ಇದು ಆನೆದು ತಿಂದು ಬಿಟ್ಟಿರೋದ? ಹ್ಞೂ. ಐ ಯು ಶೋರ್? ಎಸ್, ಆನೆದೇ ಅದೆಲ್ಲ. ಡೇ ಒನ್ ಶೂಟಿಂಗ್ ಸುಮ್ಮನೆ ಕ್ಯಾರೆಕ್ಟರ್ಗೋಸ್ಕರ ಇಟ್ಟಿರೋದು, ನನಗೇನು ರಿಯಲ್ ಹಂಗೆ ಮದುವೆ ಆಗಿಲ್ಲ. ಬ್ಯೂಟಿಫುಲ್ ಲೊಕೇಶನ್, ತುಂಬ ಚಳಿ ಇದೆ. ಆ್ಯಂಡ್ ನಾನು ಟಿಫನ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ, ಬಟ್ ಇನ್ನೂ ಯಾರೂ ಬಂದಿಲ್ಲ. ಮೇ ಬಿ ಇಡೀ ಟೀಮೆಲ್ಲ ಅಲ್ಲಿ ಸೀನ್ ಬಗ್ಗೆ ಏನೋ ಡಿಸ್ಕಸ್ ಮಾಡ್ತಿರ್ಬೋದು. ಬಟ್ ನಂಗೆ ಹೊಟ್ಟೆ ಇಸ್ತಿದೆ ಅಂದ್ಬಿಟ್ಟು ನಾನು ಬೇಗ ಬಂದುಬಿಟ್ಟೆ. ಸೂಪರಾಗಿದೆ ಲೊಕೇಶನ್ನು, ತೋರಿಸ್ತೀನಿ. ಬಟ್ ಇವತ್ತು ಲೊಕೇಶನ್ ಇರೋದಿಲ್ಲಿ. ಮೇ ಬಿ ಇನ್ನೊಂದು 2 ಡೇಸ್ ಆದಮೇಲೆ ಮೇ ಬಿ ನಾವು ಅಲ್ಲೂ ಕೂಡ ಶೂಟ್ ಮಾಡ್ತೀವಿ ಅನ್ಕೊಂತೀವಿ. ಸಾಂಗ್ ಶೂಟ್ ಸಖತ್ತಾಗಿದೆ ಲೊಕೇಶನ್, ಗಾಳಿ ಬರ್ತಾ ಇದೆ, ಲೈಟಾಗಿ ಬಿಸಿಲಿದೆ ಬಿಕಾಸ್ ಇವತ್ತು ಮಧ್ಯಾಹ್ನ 4. ಸೊ ಮಧ್ಯಾಹ್ನ ಅಷ್ಟರಲ್ಲಿ ಒಂದು ಸ್ವಲ್ಪ ಲೈಟಾಗಿ ಬಿಸಿಲಿದೆ, ಜೊತೆಗೆ ಚಳಿ ಇದೆ, ಗಾಳಿ ಇದೆ. ಐ ಆಮ್ ಲವಿಂಗ್ ದಿಸ್ ವೆದರ್. ಸೆಕೆಂಡ್ ಡೇ ಫೈಟ್ ಸೀನ್ ಶೂಟ್ ಮಾಡ್ತಾ ಇದ್ದೀವಿ. ಇವರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್, ತುಂಬ ಒಳ್ಳೆ ಸರ್. ಇನ್ನೊಂದು 1 ಅವರ್ ಶೂಟ್ ಮಾಡ್ಬೋದು ಅಂದರೆ ನಾನು ಫೈಟ್ ಮಾಡ್ತೀನಿ. ಹೀರೋ ಫೈಟರ್ಸ್ ಮಾಸ್ಟ್ ಎಲ್ಲ ಅಲ್ಲಿ ಓಕೆ. ನಿಮಗೆ ಗ್ರಾಸ್ ಎಲ್ಲ ಏನು ಕಾಣಿಸ್ತಿದೆ, ಜೂನ್ ಆ್ಯಂಡ್ ಜುಲೈಗೆ ನಾವಿಲ್ಲಿ ಬಂದರೆ ಈ ಒಂದು ಪ್ಲ್ಯಾಂಟ್ಸಲ್ಲೆಲ್ಲ ಪರ್ಪಲ್ ಕಲರ್ ಫ್ಲವರ್ಸ್ ಬಿಡುತ್ತಂತೆ. ಸೊ ಈ ಗ್ರಾಸ್ ಪೂರ್ತಿ, ಮತ್ತು ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಸೊ ಅದೆಲ್ಲನೂ ಜೂನ್ ಆ್ಯಂಡ್ ಜುಲೈಯಲ್ಲಿ ಫುಲ್ ಪರ್ಪಲ್ ಆಗಿರುತ್ತೆ ವಿತ್ ದೋಸ್ ಫ್ಲವರ್ಸ್. ಇವತ್ತು 8ನೇ ದಿನ, 3ನೇ ದಿನ ಅಲ್ಲ, 3ನೇ ದಿನ. ಇವಾಗ ರೆಡಿ ಆಗ್ತಾ ಇದ್ದೀನಿ. ಇನ್ನೊಂದು 15 ಮಿನಿಟ್ಸಲ್ಲಿ ನನ್ನ ಶಾರ್ಟ್ ಅಕ್ಕ ಕಿವಿಗೆ ಟಚ್ ಆಯಿತು. ಅಮ್ಮ ಓಕೆ. ಸೊ ಎಲ್ಲಿದ್ದೆ ನಾನು? 50 ದಿನ ಆಯಿತು ಅಂದರೆ 3ನೇ ದಿನ. ಇನ್ನೊಂದು ಹಾಂ, ಕರೆಕ್ಟಾಗಿ ಹೇಳಿದೆ ನೋಡಿ ಮಂಜು, ನನ್ನ ಶಾರ್ಟ್ಗೆ ನಾನು 15 ಮಿನಿಟ್ಸ್ ಇದೆ. ಸೊ ರೆಡಿ ಆಗ್ತಿದ್ದೀನಿ. ಈ ಲೊಕೇಶನ್ ಹೆಂಗಿದೆ ಅಂದರೆ, ಎಷ್ಟು ಚೆನ್ನಾಗಿದೆ ಅಂದರೆ, ಶೂಟಿಂಗ್ ಮಾಡೋ ಮೂಡೇ ಇಲ್ಲ, ನಿದ್ದೆ ಬರ್ತಿದೆ. ಇತ್ತು ಬ್ರೇಕ್ಫಾಸ್ಟ್ ಬ್ರೇಕ್ ಕೊಟ್ಟರು. ಸೊ ನಾನೊಂದು ಇಡ್ಲಿ ತಿಂದೆ, ಸಾರಿ 2 ಇಡ್ಲಿ ತಿಂದೆ. ಪಕ್ಕದಲ್ಲೇ ಒಂದು ಅಂಗಡಿ ಇತ್ತು, ನಂಗಲ್ಲಿ ಗೊತ್ತಿರಲಿಲ್ಲ. ಅಲ್ಲಿ ಕಾಣಿಸ್ತಿದ್ಯಲ್ಲ ಅಲ್ಲೊಂದು ಮಾರುತಿ ವ್ಯಾನ್ ಇದೆ, ಅದ್ರ ಹಿಂದೆ ಇದೆ ನೋಡಿ, ಹೋಗೋ ಅಲ್ಲೋಗು. ಕೋಟೆ ಅಬ್ಬಿ ಅವ್ವಂಡಿ ಅಂತ ಇದೆ, ಐ ಥಿಂಕ್ ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದೆ ಅನ್ಕೋತೀನಿ. ಸೊ ಅಲ್ಲಿ ಬಿಸಿ ಬಿಸಿ ಮ್ಯಾಗಿ ಕೊಡ್ತಿದ್ರು. ಸೊ ನಾನು ಮಂಜು ಗೆಳೆದೆ ಹೋಗಿ ತಗೊಂಬ ಅಂತ ತಗೊಂಬಂದಿದ್ದಾನೆ, ಟೇಸ್ಟ್ ಮಾಡ್ತೀನಿ. ಚಳಿಗೆ ಸಖತ್ತಾಗಿದೆ, ಲವಿಂಗ್ ಇಟ್. ಸೊ ಯಾರಾದ್ರೂ ಬ್ಯಾಂಗ್ಳೂರಿಂದ ಈ ಕಡೆ ಏನಾದ್ರೂ ಟ್ರಿಪ್ ಬಂದ್ರೆ ಆ ಬೆಟ್ಟ ಹೆಸರೇನು? ನೆನ್ನೆ ನಾವು ಹೋಗಿದ್ವಲ್ಲ ಬೆಟ್ಟಕ್ಕೆ, ಕೋಟೆ ಬೆಟ್ಟ. ಕೋಟಿ ಬೆಟ್ಟ, ಕರೆಕ್ಟ್. ಯಾರಾದ್ರೂ
ಕೋಟೆ ಬೆಟ್ಟ ಹತ್ರ ಟ್ರಿಪ್ಗೆ ಹೋಗ್ತಾ ಇದ್ರೆ ಸೆಂಟ್ರಲ್ ನಿಲ್ಸಿ ಇಲ್ಲಿ ಮ್ಯಾಗಿ ತಿನ್ಕೊಂಡು ಹೋಗಿ ಸಖತ್ತಾಗಿರುತ್ತೆ. ಆ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ ಇವಾಗ, ಯಾಕಂದ್ರೆ ನಂಗೆ ಇನ್ನೊಂದು 2 hours ಶೂಟ್ ಇಲ್ಲ ಅಂದ್ರು. ಸೊ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲ ಸೌಂಡ್ ಕೇಳಿಸ್ತಿದೆ ಅನ್ಕೊಂತೀನಿ ನೀರಿಂದು. ಎಷ್ಟು ಚೆನ್ನಾಗಿದೆ ಅಂದರೆ, ಆ್ಯಂಡ್ ಇದು ಡೇಂಜರಸ್ಸು ಅಲ್ಲ, ಆರಾಮಾಗಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಬರ್ಬೋದು ಇಲ್ಲಿಗೆ. ವಾ, ಕಾಷನ್ ಇದೆ. ಓಕೆ, ಬಿ ಕೇರ್ಫುಲ್. ಸಾರಿ ಗಾಯ್ಸ್, ನಾನೇನು ಮಾತಾಡಲ್ಲ, ಯಾಕಂದ್ರೆ ನಾನು ಮಾತಾಡೋದು ನಿಮ್ಗೇನು ಕೇಳಿಸಲ್ಲ. ಸೊ ನಾನೇನು ಮಾತಾಡಲ್ಲ. ಶಾರ್ಟ್ಗೆ ನನ್ನ ಕರೆಯೋವರೆಗೂ ನಾನು ಇಲ್ಲೇ ಫಾಲ್ಸ್ ಹತ್ರನೇ ಇರ್ತೀನಿ. ಫೋರ್ತ್ ಡೇ ಇವತ್ತು ನಂದು ಇಲ್ಲಿ ಫೋರ್ತ್ ಡೇ ಶೂಟಿಂಗ್. ಫಸ್ಟ್ ಡೇ ತುಂಬಾ ಖುಷಿ ಆಗಿದೆ ನನಗೆ, ಒಳ್ಳೆ ಲೊಕೇಶನ್ನು, ಡ್ರೆಸ್ ಎಲ್ಲ ಚೆನ್ನಾಗಿದೆ ಅಂತ. ಬಟ್ 3 ದಿನದಿಂದ ಈ ಲೊಕೇಶನ್ಗೆ ಬಂದು ಬಂದು ನನಗೆ ಬೋರ್ ಆಗೋದಿಲ್ಲ. ಅದೇ ಕಾಸ್ಟ್ಯೂಮ್, ಅದೇ ಫೈಟರ್ಸ್, ಅದೇ ಟೀಮ್, ಅದೇ ಡೈರೆಕ್ಟರ್, ಅದೇ ಕ್ಯಾಮ್ರಾಮನ್, ಅದೇ ಕಾರ್. ಎಷ್ಟೇ ಸುಂದರವಾಗಿರೋ ವಸ್ತು ಇದ್ರೂ ಕೂಡ ಸ್ವಲ್ಪ ದಿನ ಆದ್ಮೇಲೆ ಅದು ಬೋರ್ ಆಗೇ ಆಗುತ್ತೆ. ಬಟ್ ಆದರೂ ಇವತ್ತು ಈ ಗ್ಲಾಸ್ ಹಾಕೊಂಡು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಫೀಲ್ ಮಾಡೋಣ ಅಂತ ಬನ್ನಿ. ಅಲ್ಲ ಜೂಮ್ ಇವರೇ ಡೈರೆಕ್ಟರ್ ಜೀವ ಸರ್. ಹಾಯ್ ಅನಿ ಸರ್. ಇವರೇ ಕ್ಯಾಮ್ರಾಮನ್, ಸ್ಮಾರ್ಟ್ ಹ್ಯಾಂಡ್ಸಮ್ ಕ್ಯಾಮ್ರಾಮನ್ ಆಫ್ ಅಲೆಕ್ಸಾ ಮೂವಿ. ಇವರೆಲ್ಲ ನಮ್ಮ ಸಿನಿಮಾದ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್. ಎಲ್ಲ ಅಪ್ಪ ಬಂತು ನೋಡಿ. ಫಿಫ್ತ್ ಡೇ ಶೂಟ್ ಆಫ್ ಅಲೆಕ್ಸಾ ಮೂವಿ. ಆಲ್ಮೋಸ್ಟ್ ಕಾಡ್ ಹತ್ರನೇ ಶೂಟ್ ಮಾಡ್ತಾ ಇದ್ದೀವಿ. ಶಾರ್ಟ್ ಇನ್ನೂ ಇಲ್ಲ, ನಮಗಿನ್ನೂ ಒಂದು ಹಾಫ್ ಅನ್ ಅವರ್ ಟೈಮ್ ಇದೆ. ಸೊ ನಾನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಲೇಡಿ ವಿತ್ ನಯನ ಅವ್ರ ಜೊತೆ ಒಂದು ಕಾಡನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಅಲ್ವಾ. ನಾವು ಗೊತ್ತಿಲ್ಲ ಇಂದ್ರ ಬೀಜ ಅಂತ, ಬಟ್ ಐ ಥಿಂಕ್ ಇದು ಆನೆದು ತಿಂದು ಬಿಟ್ಟಿರೋದ. ಹ್ಞೂ, ಐ ಯು ಶೋರ್? ಎಸ್, ಆನೆದೇ ಅದೆಲ್ಲ. ಇಟ್ ಇಸ್ ಆನೆ ಪ್ರಾಪರ್. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು 7th day ಶೂಟಿಂಗ್ ಆಫ್ ಅಲೆಕ್ಸಾ ಮೂವಿ. ಈ ಲುಕ್ಕಲ್ಲಿ ನಿಮ್ಗೆ ನನ್ನ ನೋಡಿ ನೋಡಿ ಬೋರ್ ಆಗಿದೆ ಅಂತ ಗೊತ್ತು. ಬಟ್ ಏನು ಮಾಡೋದು, ಈ ಲುಕ್ ಬಂದುಬಿಟ್ಟು ನಂದು ಕಂಟಿನ್ಯೂಟಿ. ಫಸ್ಟ್ ಡೇಯಿಂದ ಹಿಂಗೆ ರೆಡಿ ಆಗ್ತಿದ್ದೀನಿ. ಆ್ಯಂಡ್ ನಿನ್ನೆ ರಾತ್ರಿ ನಾವು ಮಡಿಕೇರಿಯಿಂದ ಶ್ರೀರಂಗಪಟ್ಟಣಕ್ಕೆ ಬಂದ್ವಿ. ಆ್ಯಂಡ್ ಇವಾಗ ಟೈಮು 7:00. ಸೊ ನಾನು 5:00 ಎದ್ದು ರೆಡಿಯಾಗಿ ಒಂದು ಬ್ಯೂಟಿಫುಲ್ ರೆಸಾರ್ಟಿಗೆ ಬಂದಿದ್ದೀನಿ. ಆ್ಯಂಡ್ ಇದು ರೆಸಾರ್ಟು, ಅದೆಲ್ಲ ರೂಮ್ಸ್, ಅಲ್ಲೆಲ್ಲ ರೂಮ್ಸ್, ಅದೆಲ್ಲ ರೂಮ್ಸು. ರೆಸಾರ್ಟ್ ಹಿಂದೇನೆ ಸೂಪರ್ ಆಗಿದೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಇಟ್ಸ್ ಅರ್ಲಿ ಮಾರ್ನಿಂಗ್, 7:00 ಎದ್ದು ಬಂದು
ಲೊಕೇಶನ್ ನೋಡಿದ್ರೆ ಹಿಂಗಿದೆ. ಐ ಥಿಂಕ್ ಒಂದು ಆಕ್ಟರ್ಸ್ಗೆ ಮತ್ತೆ ಎಲ್ರಿಗೂ ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಯಾರ್ಯಾರು ಇದ್ದಾರೆ ಎಲ್ರಿಗೂ ಒಂದೇನು ಅಡ್ವಾಂಟೇಜ್ ಅಂದ್ರೆ ಇನ್ ದ ನೇಮ್ ಆಫ್ ಶೂಟಿಂಗ್ ನಾವು ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗ್ಬೋದು. ಓಕೆ, ಇವತ್ತು ಈ ಶೆಡ್ಯೂಲಿನ ಲಾಸ್ಟ್ ಡೇ ಶೂಟ್ ಅಲ್ವಾ? ಅಂದ್ರೆ ನನಗೆ ಇವ್ರಿಗೆಲ್ಲ ಶೂಟ್ ಇರುತ್ತೆ. ಸೊ ನಮ್ಮ ಶೂಟ್ ಮಡಿಕೇರಿಲಿ ಶುರುವಾಗಿತ್ತು, ಮಡಿಕೇರಿಲಿ ಶುರುವಾಗಿ ಇವಾಗ ಮೈಸೂರಲ್ಲಿ ಶೆಡ್ಯೂಲ್ ನನ್ನ ಲಾಸ್ಟ್ ಡೇ. ಇದಾದ್ಮೇಲೆ ಮತ್ತೆ 8th ಒಂದಿನ ಇರುತ್ತೆ. ಆ್ಯಂಡ್ ಇವತ್ತು ಸ್ಪೆಷಲ್ ಸಾಂಗ್ ಶೂಟ್ ಎಲ್ಲ ಇದೆ. ಆಬ್ವಿಯಸ್ಲಿ ಹೀರೋಯಿನ್ ಮದುವೆದು. ಆ್ಯಂಡ್ ನನ್ನ ಇಷ್ಟು ಚೆನ್ನಾಗಿ ರೆಡಿ ಮಾಡಿರೋದು ಮೇಕಪ್ ಚಂದ್ರವಣ್ಣ ಆ್ಯಂಡ್ ಹೇರ್ ಸ್ಟೈಲ್ ಅಕ್ಕ ಇವ್ರೆ. ಥ್ಯಾಂಕ್ ಯು. ಆ್ಯಂಡ್ ಇನ್ನು ನನ್ನ ಶಾಪಿಂಗೇ ತರುತ್ತಿಲ್ಲ, ವೆಯ್ಟ್ ಮಾಡ್ತಿದ್ದೀನಿ. ಲಾಸ್ಟ್ ಡೇ ಶೂಟ್ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಕಡೆ ಹೋಗ್ತಾ ಇದ್ದೀವಿ. ಕಾಣಿಸ್ಬೋದು ಫೇಸ್ ಫುಲ್ ಟಯರ್ಡ್ ಆಗಿದೆ, ಯಾಕಂದರೆ ಹೋಲ್ ನೈಟ್ ಶೂಟ್ ಇತ್ತು. ಪ್ಯಾಕಪ್ ಆಗಿದ್ದೆ ಬೆಳಗಿನ ಜಾವ 4 ಗಂಟೆಗೆ. ಸೊ ಇವಾಗ ಬೆಂಗಳೂರು ಹತ್ತಿರ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಶೆಡ್ಯೂಲು, ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಮಡಿಕೇರಿ, ಶ್ರೀರಂಗಪಟ್ಟಣ, ಮೈಸೂರು ಸೂಪರ್ ಆಗಿತ್ತು. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Take care. Bye-bye.